ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಈ ದಿನ ನಿಮಗೆ ಕ್ಯೂ ಎಲ್ ಒ ಎಫ್ ಬಗ್ಗೆ ಹೇಳಬೇಕಂತ ಹೇಳಿದ್ದೇನೆ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಕ್ಯೂ ಎಲ್ ಒ ಎಫ್ ಫಂಡ್ ಬಗ್ಗೆ ನಮಗೆ ಹೇಳಿ ಸರ್ ಅದರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ನಾನು ಕ್ಯೂ ಎಲ್ ಓ ಎಫ್ ಬಗ್ಗೆ ನಾನು ಸ್ವಲ್ಪ ನಿಮಗೆ ಡಿಟೇಲ್ಸ್ ಆಗಿ ಹೇಳ್ತೇನೆ ಅದು ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಕಿವಿ ಎಲ್ ಎಫ್ನಲ್ಲಿ ಸಾಕಷ್ಟು ಜನರು ಸಾಕಷ್ಟು ಬಂಡವಾಳವನ್ನು ಹಾಕಿದರೆ ಇಲ್ಲಿ ನೋಡಿ ಫಸ್ಟ್ ನಿಮ್ಮ ಹೆಸರು ಇಲ್ಲಿ ಇದೆ ಇಲ್ಲ ಅಂಥೇಳಿ ಇದು ನಿಮ್ಮ ಯು ಐ ಡಿ ನಂಬರು ಯು ಐ ಡಿ ನಂಬರ್ ಈ ನಂಬರ್ನ ನೀವು ಕಳಿಸಿದರೆ ಮಾತ್ರ ನಿಮಗೆ ವಾಟ್ಸಪ್ನಲ್ಲಿ ಅವರು ಪ್ರತಿದಿನ ಸಿಗ್ನಲ್ ಕೊಡ್ತಕ್ಕಂಥ ಒಂದು ಲಿಂಕನ್ನು ವಾಟ್ಸಪ್ ಲಿಂಕನ್ನು ಕಳಿಸ್ತಾರೆ ಪ್ರತಿದಿನ ಸಿಗ್ನಲ್ ಕೊಡ್ತಕ್ಕಂಥ ವಾಟ್ಸಪ್ ಲಿಂಕನ್ನು ಕಳಿಸ್ತಾರೆ ಈ ಯು ಐ ಡಿ ನಂಬರನ್ನು ಕಳಿಸಿದ ಮೇಲೆ ಓಕೆ ನನಗೆ ಪ್ರತಿದಿನ ಸಿಕ್ಸ್ ನಾಟ್ ಸಿಕ್ಸ್ ಹಂಡ್ರೆಡ್ ರುಪೀಸು ಒಂದು ಡೈಲಿ ಸ್ಯಾಲ್ರಿ ಅಂತೇಳಿ ಹಾಕ್ತಿದ್ದಾರೆ ಅದು ಅಂತ ಅಲ್ಲ ಪ್ರತಿದಿನ ಒಂದು ಆರುನೂರು ರೂಪಾಯಿ ಹಾಕ್ತಾರೆ ಓಕೆ ನಮಗೆ ಮಿನಿಮಮ್ ಒಂದು ಥರ್ಟಿ ತರ್ಟಿ ಮೆಂಬರ್ಸು ನಮ್ಮ ಟೀಮ್ನಲ್ಲಿ ಜಾಯ್ನ್ ಆಗಿರಬೇಕು ಡೈರೆಕ್ಟು ತ್ರೀ ಮೆಂಬರ್ಸು ಫೈವ್ ಮೆಂಬರ್ಸು ತ್ರೀ ಮೆಂಬರ್ಸು ಜಾಯ್ನ್ ಆಗಿರಬೇಕು ತ್ರೀ ಮೆಂಬರ್ಸು ಜಾಯ್ನ್ ಆಗಿರಬೇಕು ನಮ್ಮ ಟೀಮ್ನಲ್ಲಿ ಒಟ್ಟು ಮುನ್ನೂ ಮೂವತ್ತು ಜನರು ಇತ್ತಂದರೆ ನಾನ್ನೂರು ರೂಪಾಯಿಗೆ ಸ್ಯಾಲ್ರಿ ಎಲಿಜಿಬಲ್ ಆಗ್ತೀವಿ ಅದೇ ಐವತ್ತು ಜನರನ್ನು ಕಂಪ್ಲೀಟ್ ನಮ್ಮ ಟೀಮ್ನಲ್ಲಿ ಸೇರಿಸಿದ್ರೆ ಬೇರೆ ಯಾರನ್ನ ಸೇರಿಸಿರ್ಬೋದು ನಮ್ಮ ಟೀಮ್ನಲ್ಲಿ ಐವತ್ತು ಜನ ಸೇರಿಸಿದರೆ ನಾವು ಆರುನೂರು ರೂಪಾಯಿಗೆ ಎಲಿಜಿಬಲ್ ಆಗ್ತೀವಿ ನೆಕ್ಸ್ಟು ಹಂಡ್ರೆಡ್ ಮೆಂಬರ್ಸ್ಗೆ ಇದೆ ಓಕೆ ಇದು ಮೇನ್ ಬ್ಯಾಲೆನ್ಸ್ ನಮ್ಮಲ್ಲಿ ಬ್ಯಾಲೆನ್ಸ್ ಇಷ್ಟಿದೆ ಸ್ಯಾಲ್ರಿ ಸ್ಯಾಲ್ರಿ ಬಂದು ಸೋಮವಾರದಿಂದ ಭಾನುವಾರದವರೆಗೂ ನಾವು ಅಮೌಂಟನ್ನು ಬಿಡಿಸ್ಕೋಬಹುದು ಅದು ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆ ಒಳಗಡೆ ಸಾಲ್ ಈ ಬ್ಯಾಲೆನ್ಸನ್ನು ಸ್ಯಾಲ್ರಿ ಬ್ಯಾಲೆನ್ಸನ್ನು ಬಿಡಿಸ್ಕೊಳ್ಳಿಕ್ಕೆ ಅದೇ ಮೇನ್ ಬ್ಯಾಲೆನ್ಸ್ನಲ್ಲಿ ಬಿಡಿಸ್ಕೋಬೇಕಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಹಣವನ್ನು ವಿತ್ ಡ್ರಾ ಮಾಡ್ಕೊಳ್ಬಹುದು ಓಕೆ ನಾನಿಲ್ಲಿ ಹೋಮಿಗೆ ಬರ್ತೇನೆ ನಿಮಗೆಲ್ರಿಗೂ ಇಲ್ಲಿ ರೀಚಾರ್ಜ್ ನೀವು ಅಮೌಂಟನ್ನು ಹಾಕ್ಕೊಳ್ಳೋದು ಹೇಗೆ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಷ್ಟು ಬೇಕೋ ಕನಿಷ್ಠ ಒಂದು ನಲ್ವತ್ತು ಐವತ್ತು ಮೂವತ್ತು ಎಷ್ಟಾದರೂ ನೀವು ಅಮೌಂಟನ್ನು ಹಾಕೋಬೋದು ಹಾಕ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತಿದೆ ಮತ್ತು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಚಾನಲ್ ಅಂತ ಬಂದಿದೆ ಇದೇನು ನೀವು ಮುಟ್ಟಕ್ಕೆ ಹೋಗಬೇಡಿ ನಾನು ಏನು ಚೇಂಜ್ ಇತ್ತು ಅಂದರೆ ಮತ್ತೆ ಹೇಳ್ತೇನೆ ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಪೇ ಟಿ ಎಮ್ ಬಂತು ಅಂದರೆ ಪೇ ಟಿ ಎಮ್ ಬಂತು ಅಂದರೆ ನೀವು ಓಕೆ ನೀವು ಇಲ್ಲಿ ಪೇ ಟಿ ಎಮ್ ಸೆಲೆಕ್ಟ್ ಇದೆ ಇಲ್ಲಿ ಪೇ ಅಂತ ಫೈವ್ ತೌ ಫಿಫ್ಟಿ ತೌಸಂಡ್ ಅಂತ ಹಾಕಿ ನೀವು ಪೇಮೆಂಟನ್ನು ಪೇ ಸೆಕ್ಯೂರ್ಲಿ ನೋಡಿ ಪೇ ಸೆಕ್ಯೂರ್ಲಿ ಪೇ ಸೆಕ್ಯೂರ್ಲಿ ಓಕೆ ನೀವು ಪೇ ಟಿ ಎಮ್ನ ಪಾಸ್ವರ್ಡ್ ಹಾಕಿ ಪೇಮೆಂಟನ್ನು ಮಾಡಿಬಿಟ್ರೆ ಪೇ ಟಿ ಎಮ್ ಮೂಲಕ ವಿತಿನ್ ಸೆಕೆಂಡಲ್ಲಿ ಪೇಮೆಂಟು ನಿಮ್ಮ ಯಾವುದು ಕ್ಯೂ ಎಲ್ ಒ ಎಫ್ನ ಒಂದು ಅಕೌಂಟಿಗೆ ಕ್ಯೂ ಎಲ್ ಎಫ್ ವ್ಯಾಲೆಟ್ಗೆ ಬರ್ತದೆ ಓಕೆ ಕ್ಯೂ ಎಲ್ ಒ ಎಫ್ ವ್ಯಾಲೆಟ್ಗೆ ಬರ್ತದೆ ಬೈ ಚಾನ್ಸ್ ಪೇ ಟಿ ಎಮ್ ಬಂದಿಲ್ಲ ಅಂತೇಳಿದರೆ ನೆಕ್ಸ್ಟ್ ಬಂದು ಚಾನಲು ಚಾನಲ್ ಟ್ವೆಂಟಿ ಫೋರ್ ಹೆಚ್ ಆದರೆ ತೊಗೊಳ್ಳಿ ಓಕೆ ಇಲ್ಲಿ ಕಂಟಿನ್ಯೂ ಅಂತ ನೋಡಿ ಪೇ ಟಿ ಎಮ್ಮು ನಿಮಗೆ ಬಂದಿಲ್ಲ ಅಂತೇಳಿದರೆ ಒಂದೊಂದು ಸರಿ ಬಂದಿಲ್ಲ ಅಂತೇಳಿದರೆ ನೋಡಿ ಇಲ್ಲಿ ಬಂದಿದೆ ಪೇ ಟಿ ಎಮ್ ಇದೆಯಾ ಇಲ್ಲಿ ಪೇ ಟಿ ಎಮ್ ಮೇಲೆ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ನಿಮಗೆ ಪೇ ಟಿ ಎಮ್ ಬಂದಿಲ್ಲ ಅಂತೇಳಿದರೆ ನೀವು ಇಲ್ಲಾಂದ್ರೆ ಏನು ಟಚ್ ಮಾಡೋಕ್ಕೆ ಹೋಗಬೇಡಿ ಪೇ ಟಿ ಎಮ್ ಬಂದಿದೆ ಅಂದರೆ ಮುಗಿತು ಕಂಟಿನ್ಯೂ ಆಗಿ ನೀವು ಪೇಮೆಂಟನ್ನು ಮಾಡ್ಕೋಬೋದು ಓಕೆ ಇದು ತೋರಿಸಿದೆ ನೆಕ್ಸ್ಟ್ ಬಂದು ಇಲ್ಲಿ ಕ್ಯೂ ಎಲ್ ಒ ಫಂಡ್ ನೈಂಟಿ ಡೇಸು ಕ್ಯೂ ಎಲ್ ಓ ಎಫ್ ಫಂಡ್ ಸಿಕ್ಸ್ಟಿ ಡೇಸ್ ಒನ್ನು ಕ್ಯೂ ಎಲ್ ಒ ಎಫ್ ಫಂಡ್ ಸಿಕ್ಸ್ಟಿ ಡೇಸ್ ಒನ್ ಕ್ಯೂ ಎಲ್ ಓ ಎಫ್ ಫಂಡ್ ಸೆವೆನ್ ಡೇಸ್ ಫೈವು ಕ್ಯೂ ಎಲ್ ಎಫ್ ತರ್ಟಿ ಡೇಸ್ ಫೈವು ಕ್ಯೂ ಎಲ್ ಒ ಎಫ್ ಫಂಡ್ ತರ್ಟಿ ಡೇಸ್ ಫೋರು ಕ್ಯೂ ಎಲ್ ಎಫ್ ಸೆವೆನ್ ಡೇಸ್ ಫೋರು ಕ್ಯೂ ಎಲ್ ಒಫ್ ಫಂಡ್ ತರ್ಟಿ ಡೇಸ್ ತ್ರೀ ಇವೆಲ್ಲವಿದ್ದಾವೆ ಇದೆಲ್ಲ ಕ್ಲೋಸ್ ಆಗಿದೆ ಅವರು ಫಂಡನ್ನು ಬಿಡ್ತಾರೆ ಇಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕೊಡ್ತಾರೆ ನೋಡಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ನೈಂಟಿ ಡೇಸ್ ತೊಂಬತ್ತು ದಿನವರೆಗೂ ಇರ್ತದೆ ಮೂರು ತಿಂಗಳು ಮೂರು ತಿಂಗಳವರೆಗೂ ನೀವು ಅಮೌಂಟನ್ನು ವಿತ್ಡ್ರಾ ಮಾಡಿಕೊಂಡ್ರೆ ನಿಮಗೆ ತರ್ಟಿ ಫೈವ್ ಪರ್ಸೆಂಟು ನಿಮ್ಮ ಬ್ಯಾಲೆನ್ಸಲ್ಲಿ ಕಟ್ ಮಾಡಿ ಕೊಡ್ತಾನೆ ಓಕೆ ನೀವು ಮೂರು ದಿನ ಒಳಗಡೆ ನೀವು ಕಟ್ ಮಾಡಿಕೊಂಡ್ರೆ ನಮಗೇನು ಕಂಟಿನ್ಯೂ ಮಾಡಲಿಕ್ಕಾಗಲ್ಲ ನನಗೆ ಅವಸರ ಇದೆ ನನ್ನ ಅಮೌಂಟನ್ನು ಮೇನ್ ವ್ಯಾಲೆಟ್ಗೆ ಹಾಕ್ಕೊಂಡು ವಿತ್ಡ್ರಾ ಮಾಡ್ತೇನೆ ಅಂತ ಹೇಳಿದ್ರೆ ನೀವು ಮಾಡ್ಕೊಬೋದು ತರ್ಟಿ ಫೈವ್ ಪರ್ಸೆಂಟ್ ಕಟ್ ಮಾಡಿ ಕೊಡ್ತಾನೆ ಇಲ್ಲಿ ನೋಡಿ ನಿಮಗೆ ಗೊತ್ತಿರಲಿ ಇಲ್ಲಿ ಕ್ಯೂ ಎಲ್ ಒ ಫಂಡು ನಾನು ಒಂದು ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟು ನಮಗೆ ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟು ಟ್ರೇಡಿಂಗ್ ಕೊಡ್ತಾನೆ ಟ್ರೇಡಿಂಗು ಈಗ ನಮಗೆ ಡೈಲಿ ಎಷ್ಟು ಕೊಡ್ತಾ ಇದ್ದ ಏಯ್ಟ್ ಪರ್ಸೆಂಟು ನೆಕ್ಸ್ಟ್ ಬಂದು ಸ ನೈನು ಟೆನ್ನು ಲೆವೆನ್ನು ಟ್ವೆಲ್ ಟ್ವೆಲ್ ಪರ್ಸೆಂಟ್ವರೆಗೂ ನಮಗೆ ಡೈಲಿ ಟ್ರೇಡಿಂಗ್ನಲ್ಲಿ ಲಾಭ ಇದ್ದೆ ಬಟ್ ಇದರಲ್ಲಿ ಬಂದು ಈಗ ಇವನೇ ಟ್ರೇಡಿಂಗೆ ಪ್ರಾಫಿಟ್ ರೇಟೇ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಪ್ರಾಫಿಟ್ ರೇಟ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಬ್ಯಾಲೆನ್ಸ್ ಬಂದು ಓಕೆ ಮಿನಿಮಮ್ ಇದರಲ್ಲಿ ಬಂದು ಹತ್ತು ಲಕ್ಷ ಹತ್ತು ಲಕ್ಷ ಅಮೌಂಟ್ ಇದೆ ಹತ್ತು ಲಕ್ಷ ಅಮೌಂಟನ್ನು ನೀವು ಒಬ್ಬರಾದರೂ ಖರೀದಿ ಮಾಡಬಹುದು ಓಕೆ ಇಲ್ಲ ಒಬ್ಬ ಒಬ್ಬರೇ ನೀವು ಹತ್ತು ಲಕ್ಷದಂದ್ರೆ ಒಂದೊಂದು ಲಕ್ಷ ಮ್ಯಾಕ್ಸಿಮಮ್ಮು ಫಸ್ಟ್ ಮಿನಿಮಮ್ ಮೂರು ಸಾವಿರ ಮ್ಯಾಕ್ಸಿಮಮ್ಮು ಮ್ಯಾಕ್ಸಿಮಮ್ ಎಷ್ಟಿದೆ ಒಂದು ಲಕ್ಷ ಇದೆ ನೀವು ಹತ್ತು ಲಕ್ಷ ಅವರು ಕ್ಯು ಎಲ್ ಎ ಫಂಡು ಒಂದು ರಿಸರ್ವ್ ಫಂಡ್ ಇದ್ದಂಗೆ ಒಂದು ಫಂಡು ಹತ್ತು ಲಕ್ಷದ್ದು ಒಂದು ಬಿಟ್ಬಿಡ್ತಾರೆ ಹತ್ತು ಲಕ್ಷ ಫಂಡದಲ್ಲಿ ನೀವು ಮೂರು ಮೂರು ಸಾವಿರ ಆದರೂ ಹಾಕಬಹುದು ಮೂರು ಮೂರು ಸಾವಿರದಿಂದ ಒಂದು ಲಕ್ಷದವರೆಗೂ ಹಾಕಿಕೊಳ್ಬಹುದು ಒಂದೇ ಲಕ್ಷ ಅಲ್ಲ ಹತ್ತು ಲಕ್ಷನ ನೀವು ಒಬ್ಬರೇ ಹತ್ತು ಟೈಮ್ ಹತ್ತು ಲಕ್ಷನ ಹತ್ತು ಸರಿ ನೀವು ಹಾಕಿಕೊಂಡು ಹತ್ತು ಸರಿ ಕ್ಲಿಕ್ ಮಾಡಿಕೊಂಡ್ರೆ ಹತ್ತು ಲಕ್ಷ ನಿಮಗೆ ಪರ್ಚೇಸ್ ಆಗುತ್ತೆ ಇಲ್ಲಿ ನೀವು ಹತ್ತು ಲಕ್ಷ ಅಮೌಂಟನ್ನು ನೀವು ಎಷ್ಟು ಜನರಾದರೂ ಸಾಕಷ್ಟು ಜನರು ಖರೀದಿ ಮಾಡ್ತಾರೆ ಅದರಲ್ಲಿ ಆಟೋಮೆಟಿಕ್ ಬಿಟ್ಟ ತಕ್ಷಣ ಖರೀದಿ ಮಾಡ್ತಿರ್ತಾರೆ ನೀವೊಬ್ಬರೇ ಖರೀದಿ ಮಾಡೋಂಗಿದ್ರು ಮಾಡ್ಕೋಬಹುದು ಬಟ್ ಇಲ್ಲಿ ಹತ್ತು ಲಕ್ಷ ಡೆಪಾಸಿಟ್ ಅವ್ರು ಇಟ್ಟಿರ್ತಾರೆ ಆ ಅಮೌಂಟನ್ನು ನೀವು ಮಿನಿಮಮ್ ಮೂರು ಸಾವಿರದಿಂದ ಜಾಯ್ನ್ ಆಗಿ ಒಂದು ಲಕ್ಷದವರೆಗೂ ಹಾಕ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇರ್ತದೆ ಹಾಕಿಕೊಂಡಿರ್ತಕ್ಕಂಥ ಹಣಕ್ಕೆ ಡೈಲಿ ಪ್ರಾಫಿಟ್ ಬಂದು ಏನು ಕೊಡ್ತಾನೆ ನಮಗೆ ಡೈಲಿ ಸಿ ಏಟು ಸ ಏಯ್ಟು ನೈನು ಟೆನ್ನು ಲೆವೆನ್ ಟ್ವೆಲ್ತ್ ಟ್ವೆಲ್ ತನಕ ಕೊಡ್ತಾ ಇದ್ದ ಅದೇ ಥರ ಇವನು ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಕೊಡ್ತಾನೆ ಇದು ತೊಂಬತ್ತು ದಿನಗಳವರೆಗೂ ಇರುತ್ತೆ ತೊಂಬತ್ತು ದಿನದವರೆಗೂ ಸಹ ಇರ್ತದೆ ನಾನು ಉದಾಹರಣೆಗೆ ಒಂದು ಮೂರು ಸಾವಿರವನ್ನು ನಾನು ಇಲ್ಲ ಮೂರು ಸಾವಿರದಿಂದ ಒಂದು ಲಕ್ಷದವರೆಗೂ ನೀವು ಅಮೌಂಟನ್ನು ಹಾಕ್ಕೊಳ್ಬಹುದು ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಇಲ್ಲಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನೀವೇನು ಮತ್ತೆ ಪ್ರಾಕ್ಟಿಕಲಾಗಿ ಚೆಕ್ ಮಾಡೋಕೆ ಹೋದರೆ ನಿಮ್ಮ ಅಮೌಂಟ್ ಕಟ್ಟಾಗ್ತದೆ ಮತ್ತು ಹುಷಾರಾಗಿ ನೀವು ಸಬ್ಮಿಟ್ ನೀವು ಸುಮ್ಮನೆ ಸಬ್ಮಿಟ್ ಮಾಡೋ ಆಗಿಬಿಡುತ್ತೆ ನೀವು ಮತ್ತೆ ಏನು ನೋಡೋಣ ಬಿಡು ಏನಾಗಲ್ಲ ಅದ್ರ ಮೇಲೆ ಟಚ್ ಮಾಡಿ ನೋಡೋಣ ಅಂತ ಅಂದರೆ ನಿಮಗೆ ದುಡ್ಡು ಕಟ್ಟಾಗುತ್ತೆ ಹುಷಾರಾಗಿ ಇರಬೇಕು ನಿಮಗೆ ಇದು ಅರ್ಥ ಆಗಿರ್ಬೋದು ಹತ್ತು ಲಕ್ಷ ಅವ್ರ ಅಮೌಂಟ್ ಹಾಕಿರ್ತಾರೆ ರಿಸರ್ವ್ ಫಂಡು ಒಂದು ಬಿಟ್ಟಿರ್ತಾರೆ ಹತ್ತು ಲಕ್ಷದ ಮೂರು ಮೂರು ಸಾವಿರನ ಹಾಕೋ ಹತ್ತು ಒಂದು ಲಕ್ಷದವರೆಗೇನ ಹಾಕೋ ಹತ್ತು ಸಾವಿರಾನ ಹಾಕಿ ಎಷ್ಟನ್ನು ಹಾಕೋ ಬಟ್ ನೀನು ಹಾಕಿಕೊಂಡಿರ್ತಕ್ಕಂಥ ಹಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಟ್ರೇಡಿಂಗ್ ಪ್ರಾಫಿಟ್ ಕೊಡ್ತಾನೆ ಅದು ನಿಮಗೆ ನೆನಪಿರಲಿ ಓಕೆ ಇಲ್ಲಿ ಬಂದು ಎಲ್ ಒನ್ ಅಂದರೆ ನಿಮ್ಮ ಎಲ್ ಒನ್ ಅಂದರೆ ನಾವು ಡೈರೆಕ್ಟಾಗಿ ನಮ್ಮ ಕೆಳಗಡೆ ಒಬ್ಬರನ್ನಾದರೂ ಸೇರಿಸಿರ್ಬೇಕು ಅನ್ನೋದು ಏನು ಕಂಡೀಷನ್ ಇಲ್ಲ ಜೀರೋ ಇದೆ ಕಂಡೀಷನ್ ಇಲ್ಲ ರಿಕ್ವೈರ್ಡ್ ಜೀರೋ ಎಲ್ ಒನ್ ನಂಬರ್ ಆಫ್ ಪೀಪಲ್ ರಿಕ್ವೈರ್ಡ್ ಜೀರೋ ಓಕೆ ತೊಂಬತ್ತು ದಿನದವರೆಗೂ ನೀವು ಬಿಡಿಸ್ಕೊಂಡ್ರೆ ತೊಂಬತ್ತು ಒಳಗಡೆ ಯಾವಾಗಾದರೂ ಒಂದು ಮೂರು ದಿನ ಐದು ದಿನದೊಳಗಡೆ ಬಿಡಿಸ್ಕೊಂಬಿಟ್ರೆ ನಿಮಗೆ ಹಣ ನಿಮ್ಮದು ತ ನಿಮ್ಮ ಹಣದಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಕಟ್ ಮಾಡಿ ಕೊಡ್ತಾನೆ ಓಕೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾರೋ ಮಾರ್ಕ್ ಇದೆ ನೋಡಿ ಇಲ್ಲಿ ಮೇರೆ ಮೂರು ಗೆರೆ ಇದೆ ಇಲ್ಲಿ ಮೈ ಫಂಡ್ ಆರ್ಡ್ರ್ ಅಂತ ಇದೆ ನೋಡಿ ಮೈ ಫಂಡ್ ಆರ್ಡ್ರ್ನಲ್ಲಿ ನಾನು ಈಗಾಗಲೇ ಇಲ್ಲಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಈ ಥರ ಬರುತ್ತೆ ಸೆಲ್ ಅಂತೇಳಿ ರೆಡ್ ರೆಡ್ ಬಂದಿದೆ ಸೆಲ್ ಅಂತೇಳಿ ಈ ಥರ ನಿಮಗೆ ಬಂದಿರುತ್ತೆ ನಾನು ನೋಡಿ ಒಂದು ಸೆವೆನ್ ಡೇಸ್ಗೆ ತೌಸಂಡ್ ರುಪೀಸ್ ತೌಸಂಡ್ ರುಪೀಸ್ ಹಾಕ್ಕೊಂಡಿದ್ದೆ ಒಂದು ಸಾವಿರಕ್ಕೆ ಒಂದು ಸಾವಿರಕ್ಕೆ ಸಾವಿರದ ಎಂಬತ್ತ್ಮೂರು ರೂಪಾಯಿ ಬಂದಿದೆ ಅದೇ ಇನ್ನೊಂದು ಸೆವೆನ್ ಡೇಸ್ ಇನ್ನೊಂದು ನೋಡಿ ಸಾವಿರದ ಎಂಬತ್ತ್ಮೂರು ರೂಪಾಯಿ ನನಗೆ ಬಂದಿದೆ ಸಾವಿರದ ಎಂಬತ್ತ್ಮೂರು ರೂಪಾಯಿ ಪ್ಲಸ್ ಸಾವಿರ ರೂಪಾಯಿ ಕೊಡ್ತಾನೆ ಎರಡು ಸಾವಿರದ ಎಂಬತ್ತ್ಮೂರು ರೂಪಾಯಿ ನಮ್ಮ ಇಲ್ಲಿ ನಾನು ಈಗಾಗಲೇ ಸೆಲ್ ಅಂತ ಹೊಡೆದಿದ್ದೀನಿ ಇಲ್ಲಿ ಈ ಟೋಟಲ್ ಅಸೆಟ್ ವ್ಯಾಲ್ಯೂಗೆ ಬಂದು ಸೇರಿಕೊಳ್ತದೆ ಟೋಟಲ್ ಅಸೆಟ್ ವ್ಯಾಲ್ಯೂ ಈಗೇನು ಹದಿನೈದು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ಏನಿದೆಯಲ್ಲ ಅಲ್ಲೇ ಸೇ ಬಂದು ಸೇರಿಕೊಳ್ತದೆ ನೀವು ಅಲ್ಲಿ ಸೆಲ್ ಅಂತ ಹೊಡೆದ್ರೆ ಅದು ಮಿನಿಮಮ್ಮು ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಪೂರ್ತಿ ಆದ ಆದರೆ ಮಾತ್ರ ಅಷ್ಟು ಹಣ ಕಂಪ್ಲೀಟ್ ಆದ ಹಣ ಕೊಟ್ಟಿರ್ತಾನೆ ಇಲ್ಲಪ್ಪ ಆದರೂ ಅಷ್ಟು ಒಳಗಡೆ ನೀವು ಮಾಡ್ಕೊಂಡಿದ್ರಿ ಅವನು ಮಿನಿಮಮ್ಮು ಹೇಳಿದ್ದಾನೆ ತ್ರೀ ಡೇಸ್ ಒಳಗಡೆ ತ್ರೀ ಡೇಸ್ ಒಳಗಡೆ ನೀವೇನಾದರೂ ಅಮೌಂಟು ನನಗೆ ಬೇಡ ನನ್ನ ಹಣ ನನಗೆ ವಾಪಸ್ ಕೊಡಿರಿ ಅಂತೇಳಿ ನೀವು ಸೆಲ್ ಅಲ್ಲೇ ಕ್ಲಿಕ್ ಮಾಡ್ಕೊಂಬಿಟ್ರೆ ನಿನ್ನ ಹಣ ನಿನಗೆ ಈ ಅಮೌಂಟ್ನಲ್ಲಿ ಟೋಟಲ್ ಅಸೆಟ್ ವ್ಯಾಲಿಗೆ ಬಂದು ಸೇರಿಕೊಳ್ತದೆ ಮೂರು ದಿನದ ಮೇಲೆ ನೀವು ಹಾಗೆ ಬಿಟ್ಟರೆ ತೊಂಬತ್ತು ದಿನದವರೆಗೂ ಮಧ್ಯದಲ್ಲಿಲ್ಲ ಮತ್ತೆ ತೊಂಬತ್ತು ದಿನದವರೆಗೂ ಬಿಟ್ಟರೆ ಅವನೇನು ಅಂಡ್ರೆಡ್ ಪರ್ಸೆಂಟ್ ಏನು ಪ್ರಾಫಿಟ್ ಕೊಡಬೇಕಾಯ್ತಲ್ಲ ಆ ಪ್ರಾಫಿಟ್ಟು ನಿಮಗೆ ಕೊಡ್ತಾನೆ ಟ್ರೇಡಿಂಗ್ ಪ್ರಾಫಿಟ್ಟು ಓಕೆ ಇಲ್ಲಿ ನೋಡಿ ಇಪ್ಪತ್ತು ಲಕ್ಷ ಬಿಟ್ಟಿದ್ದಾರೆ ಇಪ್ಪತ್ತು ಲಕ್ಷ ತೊಂಬತ್ತೈದು ಪರ್ಸೆಂಟ್ ಟ್ರೇಡಿಂಗ್ ಕೊಡ್ತಾನೆ ಮಿನಿಮಮ್ ಇಲ್ಲಿ ಸಹಿತ ಮೂರು ಸಾವಿರದಿಂದ ಒಂದು ಲಕ್ಷದವರೆಗೂ ನೀವು ಜಾಯ್ನ್ ಆಗಬಹುದು ಇದು ಅರುವತ್ತು ದಿನದ ಪ್ಲಾನು ಅರುವತ್ತು ದಿನದ ಪ್ಲಾನು ಓಕೆ ಅವನು ಮಿನಿಮಮ್ ಇಪ್ಪತ್ತು ಲಕ್ಷ ಡೆಪಾಸಿಟ್ ಮಾಡಿ ಕೊಟ್ಟಿದ್ದಾನೆ ಅಂದರೆ ಒಂದು ನಿಧಿಯಪ್ಪ ಅದು ಅದೊಂದು ಒಂದು ಗಣಿ ಒಂದು ನಿಧಿ ಒಂದು ರಾಶಿದ ಒಂದು ಗ ನಿಧಿ ಇದ್ದಂಗೆ ಆ ನಿಧಿಯಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ತೊಗೋಬೋದು ಅದು ತೊಗೊಂಡಿದ್ದಕ್ಕೆ ಅವನು ಟ್ರೇಡಿಂಗ್ ಮಾಡ್ತಾನೆ ಆಟೋಮೆಟಿಕ್ಕಾಗಿ ಟ್ರೇಡಿಂಗ್ ಮಾಡಿ ನಮಗೆ ನೈಂಟಿ ಫೈವ್ ಪರ್ಸೆಂಟು ಟ್ರೇಡಿಂಗ್ ಮಾಡಿ ದುಡ್ಡು ಕೊಡ್ತಾನೆ ನೈಂಟಿ ಫೈವ್ ಪರ್ಸೆಂಟ್ ಟ್ರೇಡಿಂಗ್ ಆಗ್ತದೆ ಅಲ್ಲಿ ನೈಂಟಿ ಪರ್ಶೆ ನೈಂಟಿ ಫೈವ್ ಪರ್ಸೆಂಟು ಪ್ರಾಫಿಟ್ ನಮಗೆ ಕೊಡ್ತಾನೆ ಇನ್ನೂ ಒಂದು ಇಲ್ಲಿ ಯಾವುದೇ ಇಲ್ಲಿ ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ಹಣಕ್ಕೆ ನಾವು ಲಾಸ್ ಆಫ್ ಡೇ ಇರೋದಿಲ್ಲ ಲಾಸ್ ಆಫ್ ಡೇ ಅನ್ನೋದಿರೋದಲ್ಲ ನಾವು ಹಾಕಿಕೊಂಡಿರ್ತಕ್ಕಂಥ ಪ್ರಿನ್ಸಿಪಲ್ ಅಮೌಂಟು ಪ್ರಾಫಿಟ್ ಅಮೌಂಟು ಇಲ್ಲಿ ಬರ್ತದೆ ಮತ್ತು ಯಾವುದೇ ನಮಗೆ ಕ ಕಟ್ ಸತ್ಯ ಆಗೋದಿಲ್ಲ ಮತ್ತು ಅಲ್ಲೇಲಿದ್ದ ಇಲ್ಲಿ ನಾವು ಆ ಮೇನ್ ಬ್ಯಾಲೆನ್ಸ್ಗೆ ಹಾಕಿಕೊಂಡ್ರೆ ಯಾವುದೇ ಕಟ್ ಆಗೋದಿಲ್ಲ ಯಾವುದೇ ಟ್ಯಾಕ್ಸ್ ಕಟ್ ಮಾಡಿ ಕೊಡೋದಿಲ್ಲ ನಾವು ವಿತ್ಡ್ರಾ ಮಾಡಿಕೊಂಡ್ರೆ ಮಿನಿಮಮ್ ನಮಗೆ ಏಯ್ಟಿ ಪರ್ಸೆಂಟ್ ಅಲ್ಲ ಟ್ವೆಂಟಿ ಪರ್ಸೆಂಟ್ ಕಟ್ ಮಾಡಿ ಕೊಡ್ತಾನೆ ಇದು ನಾನು ನಿಮಗೆ ಸಿಕ್ಸ್ಟಿ ಡೇಸ್ ಪ್ಲ್ಯಾನ್ ಇದು ಅರವತ್ತು ದಿನ ಅಂತ ಇಲ್ಲೇ ತೋರಿಸುತ್ತೆ ನೀವು ಇಲ್ಲೇ ಅಮೌಂಟ್ ಅಂತ ಇರುತ್ತೆ ಇಲ್ಲಿ ಎಷ್ಟಾದರೂ ನೀವು ಹಾಕ್ಬೋದು ಮೂರು ಸಾವಿರ ಆರು ಸಾವಿರ ಮೂರು ಸಾವಿರ ಮೇಲೆ ಎಷ್ಟಾದರೂ ಒಂದು ಒಳಗಡೆ ಓಕೆ ಈ ಥರ ಹಾಕ್ಕೊಂಡು ಸಬ್ಮಿಟ್ ಮಾಡಿಬಿಟ್ರೆ ಮುಗೀತು ಓಕೆ ಇದು ಒಂದು ನಿಧಿ ಇದ್ದಂಗೆ ಒಂದು ನಿಧಿ ಇದೆ ಒಂದು ಗಣಿ ಅದರಲ್ಲಿ ನೀವು ಎಷ್ಟು ಬೇಕೋ ನೀವು ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೆಗೆದುಕೊಂಡು ನಿಮಗೆ ಅವನು ಮೊದಲೇ ತೋರಿಸಿರ್ತಾನೆ ಫ್ರಾ ಟ್ರೇಡಿಂಗ್ ಡ್ಯೂ ಡ್ಯೂರೇಷನ್ ಎಷ್ಟು ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಕೊಡ್ತೇನೆ ಅಂತೇಳಿ ಅಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಕೊಡ್ತಾನೆ ಇಲ್ಲಿ ನೋಡಿ ಅರುವತ್ತು ದಿನದಿದೆ ಏಳು ದಿನದ್ದು ಅವೆಲ್ಲ ಮುಗಿದೋಯ್ತು ಏಳು ದಿನದ ಸಹಿತ ನಾವು ಹಾಕಿದ್ವಿ ಈಗ ಒಂದು ತಿಂಗಳದಿದೆ ಸಿಕ್ಸ್ಟಿ ಡೇಸ್ ಹಾಕಿದ್ವಿ ಸಿಕ್ಸ್ಟಿ ಡೇಸ್ದು ನಮಗೆ ಮೂವತ್ತು ದಿನ ಅಲ್ಲಲ್ಲ ಮೂ ಹಾಕಿದ್ವು ತರ್ಟಿ ಡೇಸ್ದು ತರ್ಟಿ ಡೇಸ್ ಮುಗಿದ ತಕ್ಷಣ ನಾವು ಸೆಲ್ ಸೆಲ್ಲ ತೊಡದ್ರೆ ನಮ್ಮ ಅಮೌಂಟು ನಮಗೆ ಬರುತ್ತೆ ಇವೆಲ್ಲ ಪೆಂಡಿಂಗ್ ಇದ್ದಾವೆ ಇದು ಇಪ್ಪತ್ತು ಲಕ್ಷದ ಬಿಟ್ಟಿದ್ದಾರೆ ಇವೆಲ್ಲ ಕಂಪ್ಲೀಟ್ ಮುಗಿದೋಗಿದೆ ಮೂವತ್ತು ದಿನದ್ದು ಮುಗ್ದೋಯಿದೆ ಇದು ಸೆವೆನ್ ಡೇಸ್ ಏಯ್ಟಿ ಪರ್ಸೆಂಟ್ ಇದು ಮುಗಿದೋಗಿದೆ ಇದು ತರ್ಟಿ ಡೇಸ್ ನೈಂಟಿ ಪರ್ಸೆಂಟ್ ಇದು ಮುಗಿದೋಯಿದೆ ಈ ಥರ ಒಂದು ಕಂಪ್ಲೀಟ್ ಆಗಿಲ್ಲ ನೋಡಿ ಇವೆಲ್ಲ ಖಾಲಿದ್ದಾವೆ ಇನ್ನು ಇದು ಖಾಲಿದೆ ನೈಂಟಿ ಫೈವ್ ಪರ್ಸೆಂಟ್ ಕೊಡೋದು ಇದು ಇಪ್ಪತ್ತು ಲಕ್ಷದ್ದು ಇದು ಇಪ್ಪತ್ತು ಲಕ್ಷದಿದೆ ಓ ಇದು ಜಾಸ್ತಿ ಇದೆ ಫೈ ಡೇಸ್ ತರ್ಟಿ ಡೇಸ್ದು ನೋಡಿ ಎಷ್ಟಿದೆ ಎರಡು ಕೋಟಿ ಇದು ಎರಡು ಕೋಟಿ ಒಂದು ನಿಧಿ ಇದು ಎರಡು ಕೋಟಿ ಹಣದ ಒಂದು ನಿಧಿ ಅವರು ಬಿಟ್ಟಿದ್ದಾರೆ ಆ ಅಮೌಂಟದಲ್ಲಿ ನಿಮಗೆ ಎಷ್ಟಾದರೂ ಮೂರು ಸಾವಿರದಿಂದ ಒಂದು ಲಕ್ಷದವರೆಗೂ ಒಂದು ಲಕ್ಷದವರೆಗೂ ನೀವು ಹಣವನ್ನು ಹಾಕಿಕೊಳ್ಬೋದು ಇದು ಬಂದು ನೈಂಟಿ ಪರ್ಸೆಂಟ್ ಪ್ರಾಫಿಟ್ ಕೊಡ್ತಾನೆ ಇದು ಮೂವತ್ತು ದಿನ ಇದು ಮೂವತ್ತು ದಿನ ಇರ್ತದೆ ಎಲ್ ಒನ್ ನಂಬರ್ ಆಫ್ ಪೀಪಲ್ ರಿಕ್ವೈರ್ಡ್ ಏನು ಬೇಕಾಗಿಲ್ಲ ಅಂದರೆ ಡೈರೆಕ್ಟಾಗಿ ನಾವು ನಮ್ಮ ಕೆಳಗಡೆ ಸೇರಿಸುವ ಅವಶ್ಯಕತೆ ಇರೋದಿಲ್ಲ ಅಂದರೆ ಫಸ್ಟಿಗೆ ಇಲ್ಲಿ ನೋಡಿ ಸೆವೆನ್ ಡೇಸ್ ಒಂದು ತೋರಿಸ್ತೇನೆ ಅದು ಕಂಪಲ್ಸರಿಯಾಗಿ ಒಬ್ಬರು ಸೇರಿಸಿರಲೇಬೇಕು ನೋಡಿ ಇಲ್ಲಿ ನಾನು ಸೆವೆನ್ ಡೇಸ್ ತೋರಿಸ್ತೇನೆ ನೋಡಿ ಹತ್ತು ಸಾವಿರದ್ದು ಬಿಟ್ಟಿದ್ದರು ಹತ್ತು ಸಾವಿರ ಅಲ್ಲ ಒಂದು ಲಕ್ಷ ಒಂದು ಲಕ್ಷ ಸ್ಕೇಲ್ ಇರುತ್ತೆ ಒಂದು ಲಕ್ಷ ನಿಧಿ ಅದು ಮಿನಿಮಮ್ ಐದುನೂರು ರೂಪಾಯಿಂದ ಜಾಯ್ನ್ ಆಗ್ಬೋದು ಒಂದು ಸಾವಿರದವರೆಗೂ ಇರ್ತದೆ ಒಂದು ಸಾವಿರ ಮ್ಯಾಕ್ಸಿಮಮ್ ನೀವು ಹಾಕ್ಕೊಳ್ಬೋದು ಎಂಬತ್ತು ಪರ್ಸೆಂಟ್ ಪ್ರಾಫಿಟ್ ಕೊಡ್ತಾನೆ ಇಲ್ಲಿ ಬಂದು ಏಳು ದಿನ ಇದು ಏಳೇ ದಿನದ್ದು ನೋಡಿ ಎಲ್ ಒನ್ ನಂಬರ್ ಆಫ್ ಪೀಪಲ್ ರಿಕ್ವೈರ್ಡ್ ಇದ್ರನ್ನ ನೀವು ಈ ಪ್ಲಾನನ್ನು ಈ ಒಂದು ಫಂಡನ್ನು ನೀವು ಖರೀದಿ ಮಾಡಬೇಕಂತೇಳಿದ್ರೆ ಎಲ್ ಒನ್ ರಿಕ್ವೈರ್ಡ್ ಒಬ್ರನ್ನಾದ್ರೂ ನಿಮ್ಮ ಕೆಳಗಡೆ ಸೇರಿಸಿರಲೇಬೇಕು ಸೇರಿಸಿದರೆ ಮಾತ್ರ ಈ ಒಂದು ಪ್ರಾಫಿಟನ್ನು ಈ ನಿಧಿಯನ್ನು ತೆಗೆದುಕೊಳ್ಳಲಿಕ್ಕೆ ಬರ್ತದೆ ಓಕೆ ಇಲ್ಲಿ ನೀವು ತೆಗೆದುಕೋಬೇಕಂತೇಳಿ ಸೇಮ್ ನಾನು ಏನು ಹೇಳಿದೆ ಒಂದು ಐದುನೂರು ರೂಪಾಯಿ ಹಾಕೋದು ಓಕೆ ಇಲ್ಲಿ ಸಬ್ಮಿಟ್ ಅಂತ ಹೊಡೆಯೋದು ಸಬ್ಮಿಟ್ ಅಂತ ಹೊಡೆದ್ರೆ ಆಯಿತು ಮುಗೀತು ಓಕೆ ಕ್ಯೂ ಎಲ್ ಒ ಫಂಡ್ ಅನ್ನೋದು ಒಂದು ನಿಧಿ ಒಂದು ರಾಶಿ ಒಂದು ಗಣಿ ಅವರು ಅವರು ಬಿಟ್ಟಿರ್ತಕ್ಕಂಥ ಹಣ ಆ ಹಣವನ್ನು ನೀವು ತೆಗೆದುಕೊಂಡ್ರೆ ಮಿನಿಮಮ್ ಅಮೌಂಟ್ ಅವರು ಆಲ್ರೆಡಿ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ ಅದೇ ಅಮೌಂಟದಲ್ಲಿ ನೀವು ತೆಗೆದುಕೊಂಡ್ರೆ ನಿಮಗೆ ಏನು ಪರ್ಸೆಂಟೇಜ್ ಕೊಟ್ಟಿರ್ತವೆ ಪ್ರಾಫಿಟ್ ಪರ್ಸೆಂಟೇಜು ಎಷ್ಟು ದಿನದವರೆಗೂ ಕೊಡ್ತಾನೆ ಅಷ್ಟು ದಿನದವರೆಗೂ ನೀವು ಕಂಪ್ಲೀಟ್ ಆದರೆ ಅಷ್ಟು ಕೊಡ್ತಾನೆ ಕಂಪ್ಲೀಟ್ ಆದರೆ ಓಕೆ ಅಷ್ಟು ಒಳಗಡೆ ಇಲ್ಲ ಇತ್ತಂದರೆ ಅದು ನಿಮ್ಗೆ ಎಷ್ಟು ಲಾಭ ಬಂದಿರುತ್ತೋ ಅಷ್ಟು ಕೊಟ್ಟೆ ಕೊಡ್ತಾನೆ ಓಕೆ ಮತ್ತು ಇನ್ನು ಅದಕ್ಕಿಂತ ಕಡಿಮೆ ನೀವು ಅವನು ಒಂದು ಮೂರು ದಿನ ಇಲ್ಲ ಏಳು ದಿನದೊಳಗಡೆ ನೀವು ವಿತ್ಡ್ರಾ ಮಾಡಿಕೊಂಡ್ರೆ ಫಿಕ್ಸ್ ಮಾಡಿಟ್ಟಿರ್ತಾನೆ ಅಷ್ಟು ದಿನದೊಳಗಡೆ ನೀವು ವಿತ್ಡ್ರಾ ಮಾಡಿಕೊಂಡ್ರೆ ನಿಮ್ಮ ಹಣ ನಿಮ್ಮ ಹಣದಲ್ಲೇ ತರ್ಟಿ ಫೈವ್ ಪರ್ಸೆಂಟು ಕಟ್ ಮಾಡಿ ಕೊಡ್ತಾನೆ ನಿಮ್ಮ ಹಣದಲ್ಲೇ ತರ್ಟಿ ಫೈವ್ ಪರ್ಸೆಂಟು ಹಣ ಕಟ್ ಮಾಡಿ ಕೊಡ್ತಾನೆ ಓಕೆ ಇದು ಕ್ಯೂ ಎಲ್ ಒ ಎಫ್ ಫಂಡನ್ನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಹೇಳಿದ್ದೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ವಿತ್ಡ್ರಾ ಮಾಡ್ಕೊಳ್ಳೋದು ತೋರಿಸ್ಬಿಡ್ತೀನಿ ಒಂದು ಬೆಳಿಗ್ಗೆ ನೀವು ವಿತ್ಡ್ರಾ ಮಾಡ್ಕೊಳ್ಳೋರು ಪ್ರತಿದಿನ ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನೀವು ವಿತ್ತಡ ಇಟ್ಕೊಳ್ಬೋದು ನೋಡಿ ಸ್ಯಾಲ್ರಿ ಮೇಲೆ ಕ್ಲಿಕ್ ಕ್ಲಿಕ್ ಮಾಡ್ತಾಯಿದ್ದೀನಿ ಆರುನೂರು ರೂಪಾಯಿ ಇದೆ ಆರುನೂರು ರೂಪಾಯಿ ಹಣವನ್ನು ನೀವು ಆರುನೂರು ರೂಪಾಯಿ ಅಂತೇಳಿ ನೀವು ಕ್ಲಿಕ್ ಮಾಡೋಂಗಿಲ್ಲ ಆರುನೂರ ಎಂಟು ರೂಪಾಯಿ ಅಂತೇಳಿ ನೀವು ಕ್ಲಿಕ್ ಮಾಡೋಂಗಿಲ್ಲ ಓಕೆ ಆರುನೂರು ರೂಪಾಯ್ಗೆ ಟ್ಯಾಕ್ಸ್ ಅಂದರೆ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಅರವತ್ತು ಪೈಸೆ ಆಗ್ತದೆ ಅದಕ್ಕೆ ನೀವೆಷ್ಟು ಐದುನೂರ ಒಂದು ಐದುನೂರ ಹತ್ತು ಏನಾದರೂ ಇಟ್ಕೊಳ್ಳಿ ಈಗ ನೋಡಿ ಆರುನೂರ ಹನ್ನೆರಡು ರೂಪಾಯಿ ಆಯಿತು ಅದಕ್ಕೆ ಐದುನೂರು ರೂಪಾಯಿ ಇಟ್ಕೊಳ್ಳಿ ಐದುನೂರು ರೂಪಾಯಿ ಇಟ್ಟರೆ ಇಲ್ಲಿ ನೋಡಿ ಆರುನೂರು ರೂಪಾಯಿ ಆಯಿತಾ ಇಲ್ಲಿ ಇರೋದು ಆರುನೂರ ಎಂಟು ರೂಪಾಯಿ ಇಲ್ಲಿರೋದು ಆರುನೂರು ರೂಪಾಯಿ ಇನ್ನು ಎಂಟು ರೂಪಾಯಿ ಇಲ್ಲೇ ಉಳಿತೈತೆ ಟೋಟಲ್ ಅಸೆಟ್ ವ್ಯಾಲ್ಯೂನಲ್ಲೇ ಉಳಿತೈತೆ ಎಂಟು ರೂಪಾಯಿ ನಮಗೆ ನಮ್ಮ ಅಕೌಂಟಿಗೆ ಬರೋದು ಐದುನೂರು ರೂಪಾಯಿ ನೋಡಿ ಟೋಟಲ್ ಅಮೌಂಟು ಟ್ಯಾಕ್ಸ್ ಎಷ್ಟು ಕಟ್ ಆಯಿತು ನೂರು ರೂಪಾಯಿ ಓಕೆ ಈ ನೂರು ರೂಪಾಯಿ ಈ ಐದುನೂರು ರೂಪಾಯಿ ಸೇರಿದರೆ ಆರುನೂರು ರೂಪಾಯಿ ಈ ನೂರು ಈ ಐದುನೂರು ಸೇರಿದರೆ ಇಲ್ಲಿ ಆರುನೂರು ರೂಪಾಯಿ ಬಂದಿದೆ ಟ್ಯಾಕ್ಸಿಲ್ಲಿ ಕಂಪ್ನಿಗೆ ಹೋಗ್ತದೆ ಓಕೆ ಇಲ್ಲಿ ನಾವು ಹಾಕ್ಬೇಕಾಗಿರೋದು ಟ್ಯಾಕ್ಸ್ ಕಟ್ ಮಾಡಿ ಹಿಡಬೇಕು ಓಕೆ ಇಷ್ಟು ನಾನು ಇಲ್ಲಿ ನೋಡು ವಿತ್ಡ್ರ ಕಂಟಿನ್ಯೂ ಅಂತ ಓಡಬೇಕು ಇಲ್ಲಿ ಅಕೌಂಟ್ ನಂಬರ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ವಿತ್ಡ್ರ ಇಟ್ಕೊಳ್ತಕ್ಕಂಥ ಟೈಮ್ ಬಂದು ಹಾಂ ಟ ಚಾರ್ಜಸ್ ಬಂದು ಟ್ವೆಂಟಿ ಪರ್ಸೆಂಟ್ ಕಟ್ಟಾಗ್ತದೆ ವಿಥ್ಡ್ರಾ ಟೈಮ್ ಬಂದು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಏಳರಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ನೀವು ವಿಥ್ಡ್ರಾ ಇಟ್ಕೋಬೇಕು ಸ್ಯಾಲ್ರಿ ಅಮೌಂಟು ವಿತ್ಡ್ರಾ ಡ್ರಾ ಇಟ್ಕೊಳ್ಳೋಕ್ಕೆ ಟೈಮ್ ಬಂದು ಸೋಮವಾರದಿಂದ ಭಾನುವಾರದವರೆಗೂ ಇರುತ್ತೆ ಬೆಳಗ್ಗೆ ಅದೇ ಏಳರಿಂದ ಒಂಬತ್ತು ಗಂಟೆವರೆಗೂ ಇರುತ್ತೆ ಕಂಟಿನ್ಯೂ ಅಂತ ಮಾಡಿದ್ರೆ ನೀವು ಅಮೌಂಟನ್ನು ವಿತ್ಡ್ರಾ ಆಗಿರುತ್ತೆ ಇಲ್ಲಿ ಒಂದ್ಸರಿ ಇಲ್ಲಿ ಹಂಗೆ ಬ್ಯಾಲೆನ್ಸ್ ಹಿಂಗೆ ತೋರಿಸಿರುತ್ತೆ ಇಲ್ಲಿ ಬ್ಯಾಕ್ ಹೋಗಿ ಬ್ಯಾಕ್ ಹೋಗಿ ಮತ್ತೆ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡಿ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿ ಓಕೆ ಸ್ಯಾಲ್ರಿ ಬ್ಯಾಲೆನ್ಸ್ ಅಂತ ಇಲ್ಲಿ ನೋಡಿದರೆ ಜೀರೋ ಆಗಿರ್ತದೆ ಓಕೆ ಈ ಥರ ನೀವು ನೋಡಿಕೊಂಡು ಪ್ರತಿದಿನ ವಿತ್ಡ್ರಾ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಬಟ್ ನೀವೇನೆಂದರೆ ಅಕೌಂಟ್ ನಂಬರ್ ಒಂದೇ ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನೂ ಒಂದು ಟೀಮ್ ನಮ್ಮ ಕೆಳಗಡೆ ಎಷ್ಟು ಜನ ಸೇರಿದ್ದಾರೆ ಅನ್ನೋದು ನೋಡಿ ಟೋಟಲ್ ನೂರ ನಾಲ್ಕು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಇಪ್ಪತ್ತೆರಡು ಜನ ಡೆಪಾಸಿಟ್ ಮಾಡ್ಕೊಂಡಿದ್ದಾರೆ ನನ್ನ ಕೆಳಗಡೆ ಲೆವೆಲ್ ಟು ಅದರಲ್ಲಿ ನನ್ನ ಅವರು ಕೆಳಗಡೆ ಜಾಯ್ನ್ ಆಗಿರ್ತಕ್ಕಂಥವ್ರು ಇಪ್ಪತ್ತೆಂಟು ಜನ ಸೇರಿಕೊಂಡಿದ್ದಾರೆ ನಲ್ವತ್ತೊಂಬತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಇಪ್ಪತ್ತೆಂಟು ಜನ ರೀಚಾರ್ಜ್ ಅಮೌಂಟನ್ನು ಹಾಕ್ಕೊಂಡಿದ್ದಾರೆ ಲೆವೆಲ್ ತ್ರೀ ಬಂದು ಟೋಟಲ್ ಹದಿನೇಳು ಜನ ಸೇರಿದ್ದಾರೆ ಓಕೆ ಫ್ರೆಂಡ್ಸ್ ಇಷ್ಟು ನಾನು ಟೀಮ್ ಬಗ್ಗೆ ನಾನು ಹೇಳಿದೆ ಬ್ಯಾಂಕ್ ಡೀಟೇಲ್ಸ್ ಬಂದು ಅಪ್ಡೇಟ್ ಬ್ಯಾಂಕ್ ಅಂತ ಅಂತಿರುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದ ಹೇಳ್ತೇನೆ ಹೀಗೆ ನಿಮ್ಮ ಸಪೋರ್ಟ್ ಕಂಟಿನ್ಯೂ ಆಗಿರಲಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ ನಿಮಗೆ ಯಾರು ಈ ವಿಡಿಯೋ ಈ ಒಂದು ರೆಫ್ರಲ್ ಲಿಂಕ್ ಕೆಳಗಡೆ ಕ್ಯೂ ಎಲ್ ಒ ಎಫ್ ಬಗ್ಗೆ ನೀವು ಜಾಯಿನ್ ಆಗಬೇಕಂತಿದ್ರೆ ಜಾಯ್ನ್ ಆಗ್ತಕ್ಕಂಥವ್ರು ದಯವಿಟ್ಟು ದಯವಿಟ್ಟು ಜಾಯಿನ್ ಆಗ್ತಕ್ಕಂಥವ್ರು ನನ್ನ ರೆಫ್ರಲ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೇನೆ ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಅನ್ನೋದಿಲ್ಲ ಒತ್ತಾಯೂ ಮಾಡೋದಿಲ್ಲ ನಮಿ ನೀವು ಜಾಯ್ನ್ ಆಗಿ ದುಡ್ಡು ಮಾಡಬೇಕಂತಿದ್ದರೆ ಪ್ರತಿದಿನ ಸಾಕಷ್ಟು ಅರ್ನಿಂಗನ್ನು ನಾವು ಮಾಡ್ತಾಯಿದ್ವಿ ಇದರಲ್ಲಿ ಕನಿಷ್ಠ ಏನಿಲ್ಲ ಅಂತೇಳಿದ್ರು ಒಂದು ಎಂಬತ್ತು ಸಾವಿರದ ಮೇಲೆ ನಾನು ವಿತ್ಡ್ರಾ ಮಾಡ್ಕೊಂಡಿದ್ದೇನೆ ನನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕ್ಕೊಂಡಿದ್ದೇನೆ ಕೇವಲ ಹಾಕ್ಕೊಂಡಿರೋದು ಹತ್ತೇ ಸಾವಿರ ಹತ್ತೇ ಸಾವಿರದಲ್ಲಿ ಪ್ರತಿದಿನ ಆರುನೂರು ರೂಪಾಯಿ ನನ್ನ ಹಾಕ್ತಾ ಇದ್ದಾರೆ ಪ್ರತಿದಿನ ಆರುನೂರು ರೂಪಾಯಿ ಸಾಲ್ಡ್ರಿ ನೆಕ್ಸ್ಟು ನನಗಿನ್ನೂ ಒಂದು ಜಾಸ್ತಿ ಆದಂಗೆಲ್ಲ ಹಂಡ್ರೆಡ್ ಮೆಂಬರ್ಸ್ ಆದಂಗೆ ಇನ್ನೂ ಜಾಸ್ತಿ ಬರುತ್ತೆ ಮತ್ತು ಸ್ಯಾಲ್ರಿ ಮತ್ತು ಬೇರೆ ಬೇರೆ ಸೇರಿಸಿದ್ದು ಇನ್ಕಮ್ಮು ಮತ್ತು ನಾನು ಟ್ರೇಡಿಂಗ್ ಮಾಡಿದ್ದು ಪ್ರಾಫಿಟ್ ಅಮೌಂಟು ಎಲ್ಲ ನಾನು ಒಂದು ಎಂಬತ್ತು ಸಾವಿರ ಅಂದಾಜು ವಿತ್ಡ್ರಾ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಜಾಯ್ನ್ ಆಗಬೇಕಂತಿದ್ದರೆ ನನ್ನ ರೆಫ್ರಲ್ ಲಿಂಕ್ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಯಾವ ಕಂಪನಿ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ನೀವು ಅದನ್ನು ಮಾತ್ರ ತಲೆಯಲ್ಲಿಕೊಂಡು ನಿಮಗೆ ಧೈರ್ಯ ಇತ್ತು ನಂಬಿಕೆ ಇತ್ತು ಯಾರನ್ನ ಬ್ಲೇಮಿಂಗ್ ಮಾಡೋದಿಲ್ಲ ನನಗೆ ಧೈರ್ಯ ಇದೆ ನಾನು ನಾನು ಹಾಕ್ತೇನೆ ನಾನು ಹಣ ಮಾಡ್ತೇನೆ ಅಂತ ಹೇಳಿದ್ರೆ ಜಾಯ್ನ್ ಆಗಿ ಇಲ್ಲಾಂದರೆ ಯಾರ್ದು ಯಾವುದೇ ರೀತಿಯಲ್ಲಿ ಇರೋದಿಲ್ಲ ಓಕೆ ಫ್ರೆಂಡ್ಸ್ ಯಾರ್ಯಾರು ಈ ಯೂಟ್ಯೂಬ್ ಚಾನಲನ್ನು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ